ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮದ ಮೆರವಣಿಗೆ ವೇದಿಕೆಯೆಡೆಗೆ ಆಗಮಿಸುತ್ತಿದೆ. ನಾವೆಲ್ಲರೂ ಎದ್ದು ನಿಂತು ಗೌರವದಿಂದ ಅವರನ್ನು ಸ್ವಾಗತಿಸೋಣ. ಮೆರವಣಿಗೆ ಮುಂಚೂಣಿಯಲ್ಲಿ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಸೆಬಾಸ್ಟಿನ್ ಸಿಎಂಐ, ಅವರ ಎರಡು ಬದಿಗಳಲ್ಲಿ ಮ್ಯಾನೇಜರ್ ರೆವರೆಂಡ್ ಫಾದರ್ ರನ್ನಿ ಹಾಗೂ ಆಡಳಿತ ಸಂಯೋಜಕರಾದ ರೆವರೆಂಡ್ ಫಾದರ್ ಸನೀಶ್ ರವರು ಜ್ಞಾನದ ಸಂಕೇತವಾದ ದೀಪವನ್ನು ಹಿಡಿದುಕೊಂಡು ಬರುತ್ತಿದ್ದಾರೆ. ಇವರನ್ನು ಹಿಂಬಾಲಿಸಿಕೊಂಡು ತರಗತಿ ಉಪಾಧ್ಯಾಯರು ಹಾಗೂ ಇತರೆ ಗುರುವೃಂದದವರು ಪವಿತ್ರ ಗ್ರಂಥಗಳಾದ ಭಗವದ್ಗೀತೆ, ಕುರಾನ್, ಬೈಬಲ್, ಪೂರ್ಣಕುಂಭ, ಫಲಪುಷ್ಪ, ಗಂಧದ ಕಡ್ಡಿ ಹಾಗೂ ಬೀಡಿದ ಬತ್ತಿಗಳನ್ನು ಹಿಡಿದು ಆಗಮಿಸುತ್ತಿದ್ದಾರೆ. ಪೋಷಕರ ಜೊತೆಯಲ್ಲಿ ಆಗಮಿಸುತ್ತಿರುವ ವಿದ್ಯಾರ್ಥಿಗಳು ಜ್ಞಾನದ ಪರಿಶೋಧನೆಯಲ್ಲಿ ತೊಡಗಿ ಜ್ಞಾನವನ್ನು ಬಯಸಿ ಜ್ಞಾನದಿಂದ ದೀಪವನ್ನು ಹಚ್ಚಿಸಿಕೊಳ್ಳಲು ಹಚ್ಚದಿರುವ ದೀಪವನ್ನು ಹಿಡಿದು ಬರುತ್ತಿದ್ದಾರೆ. ಪ್ರಾರ್ಥನೆ ಮುಂತಿದೊಂದಿಗೆ ಆರಂಭಿಸೋಣ. ಸರ್ವರಿಗೂ ಬೆಳಗಿನ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವ 2020-21 ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರನ್ನು ಸ್ವಾಗತಿಸುವ ಸಮಯ ನನ್ನದಾಗಿದೆ. ಮಾರ್ಗದರ್ಶಿಯಾಗಿರುವ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಸೆಬಾಸ್ಟಿಯನ್ ಪಿಜೆ ಸಿಎಂಐ ರವರಿಗೆ ಮನಃಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಉತ್ತಮ ಕಾರ್ಯತತ್ಪರತೆ ಹೊಂದಿರುವ ರೆವರೆಂಡ್ ಫಾದರ್ ಸನೀಶ್ ಸಿಎಂಐ ರವರಿಗೂ ಸಹ ಸ್ನೇಹಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮನವನ್ನು ಅರ್ಪಿಸಿ ಶ್ರಮಿಸುತ್ತಿರುವ ತರಗತಿ ಶಿಕ್ಷಕರುಗಳಾದ ಶ್ರೀಯುತ ಕೃಷ್ಣ ಸರ್, ಶ್ರೀಮತಿ ರಶ್ಮಿ ಮೇಡಮ್ ಹಾಗೂ ಸಿಬಿಎಸ್ಇ ವಿಭಾಗದ ಶ್ರೀಮತಿ ಜಸಿತಾ ಮೇಡಮ್ ರವರಿಗೆ ಮನಗಾಳದ ಸ್ವಾಗತವನ್ನು ಬಯಸುತ್ತೇನೆ. ಕಲ್ಯಾಣ
ಮಾತನಾಡುವವರು ಶ್ರೀಮತಿ ರಶ್ಮಿರವರು. ಸರ್ವಜ್ಞಾನಿಯೂ ಆದ ಪರಲೋಕದ ತಂದೆಯಾದ ದೇವರೇ, ಶಿಕ್ಷಕರಾದ ನಮ್ಮನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿ ಬೇಡುವುದೇನೆಂದರೆ ಯೋಗ್ಯರಲ್ಲದ ನಮ್ಮನ್ನು ಯೋಗ್ಯರೆಂದು ಎನಿಸಿ. ಶಿಕ್ಷಕರ ಪ್ರಾರ್ಥನೆಯ ಮುಂದುವರಿಕೆಯಾಗಿ ಮಕ್ಕಳು ಜ್ಞಾನ ವೇದಿಗಳಿಂದ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ದೇವರ ಸಾನ್ನಿಧ್ಯಕ್ಕಾಗಿ ಮತ್ತು ಅವರ ರಾಜ್ಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸುವ ಸಮಯ. ಪರಲೋಕದಲ್ಲಿರುವ ಪಿತೃದೇವನೇ, ಪರಿಪೂಜ್ಯವಾಗಲಿ ನಿನ್ನ ನಾಮವು, ಬಂದಿಹೆವು ನಿಮ್ಮ ಸನ್ನಿಧಿಗೆ, ಆಲಿಸಿರಿ ನಮ್ಮ ಪ್ರಾರ್ಥನೆ. ಪರಲೋಕದಲ್ಲಿರುವ ಪಿತೃದೇವನೇ, ಪರಿಪೂಜ್ಯವಾಗಲಿ ನಿನ್ನ ನಾಮವು, ಬಂದಿಹೆವು ನಿಮ್ಮ ಸನ್ನಿಧಿಗೆ, ಆಲಿಸಿರಿ ನಮ್ಮ ಪ್ರಾರ್ಥನೆ. ಶ್ರೀಗಂಧವರವರು ತಮ್ಮ ಹಣೆಯ ಮೇಲೆ ಶಿಕ್ಷಕರಿಂದ ಅರ್ಚಿಸಿಕೊಳ್ಳುವ ಪವಿತ್ರವಾದ ಸನ್ನಿವೇಶ. ವಾಚನ ಅಧ್ಯಾಯ 5 ವಾಕ್ಯಗಳು 13-16. ಈಗ ನಾವು ಸಲ್ಲಿಸಿದ ಪವಿತ್ರ ಗ್ರಂಥಗಳಲ್ಲಿ ವೈಯುದ್ಧದಲ್ಲಿ ಏಕತೆ ಎಂಬಂತೆ ಎಲ್ಲ ಪವಿತ್ರ ಗ್ರಂಥಗಳಲ್ಲಿ ವ್ಯತ್ಯಸ್ತವಾದ ವಾಕ್ಯಗಳಿಂದ ಒಂದೇ ಅರ್ಥವನ್ನು ಕಲ್ಪಿಸುವ ಸಂದೇಶವನ್ನು ಘೋಷಿಸಲಾಗಿದೆ. ಈ ಪವಿತ್ರವಾದ ಕಾರ್ಯವನ್ನು ನಡೆಸಿಕೊಟ್ಟ ಸರ್ವರಿಗೂ ಧನ್ಯವಾದಗಳು. ಮುಂದಿನ ಪವಿತ್ರ ಕಾರ್ಯಕ್ರಮ ಜ್ಯೋತಿ ಹಸ್ತಾಂತರ. ದೀಪದಿಂದ ದೀಪವ 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 ಹಚ್ಚಬೇಕು ಮಾನವ 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 ಪ್ರೀತಿಯಿಂದ ಪ್ರೀತಿ ಹಂಚಿರೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ
ಮೇಲು ಕೀಳು ಭೇದ ನಿಲ್ಲಲು ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ಪೂಜ್ಯ ಗುರುಗಳಾದ ಫಾದರ್ ಸುನೀಶ್ ರವರು ಉಚ್ಚರಿಸುವ ಪ್ರಮಾಣ ವಚನವನ್ನು ಪುನರುಚ್ಚರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ On this day, last day of my stay at Christ Kulthandapura, where I have completed Prabhuve ninna bhavana ಯೋಗ್ಯರು ನಿನ್ನದಲ್ಲಿ ಶಿಖರದಲ್ಲಿ ಯಾರು ವಿಶ್ರಮಾರ್ಹರು ಯಾರು ವಿಶ್ರಮಾರ್ಹರು ಪ್ರಭುವೇ ನಿನ್ನ ಭವನದಲ್ಲಿ ಯಾರು ವಾಸಿಯೋ ಕುಂಭ ಫಲಪುಷ್ಪ ಇತ್ಯಾದಿಗಳನ್ನು ಸಮರ್ಪಿಸುತ್ತಿದ್ದೇವೆ ದಯವಿಟ್ಟು ನಮ್ಮ ಈ ಕಾಣಿಕೆಯನ್ನು ಸ್ವೀಕರಿಸಿ ಈ ಪೂರ್ಣ ಕುಂಭವು ಮಂಗಳಕರವಾದ ಕಾರ್ಯಕ್ಕೆ ಮಾಡಲ್ಪಡಲಾಗುತ್ತದೆ ಗುರುದಕ್ಷಿಣೆಯಾಗಿ ಚಂದನ ಪುಷ್ಪ ಫಲ ದೀಪ ಗಂಧದ ಕಡ್ಡಿ ಪ್ರಸಾದ ಹಾಗೂ ಪೂರ್ಣ ಕುಂಭವನ್ನು ಸಮರ್ಪಿಸುವ ಕಾರ್ಯ ನಮ್ಮ ಸೌಭಾಗ್ಯವಾಗಿದೆ ದೇವತೆಗಳಿಗೆ ಶ್ರೀಗಂಧವು ಪರಿಮಳದಿಂದ ಕೂಡಿರುತ್ತದೆ ಚಂದನ ತಿಲಕಾರದಿಂದ ಯಾವ ರೋಗ ರುಜಿನಗಳನ್ನು ಯಾವುದೇ ಮಂಗಳ ಕಾರ್ಯ ಜರುಗಲು ಬಹು ಮುಖ್ಯವಾಗಿ ಬಳಸುವುದು ಲಕ್ಷ್ಮಿಯ ಸ್ವರೂಪವಾದ ಪುಷ್ಪಗಳು ಫಲಗಳು ಎಂದರೆ ಹಣ್ಣುಗಳು ಮನೋವೃತ್ತದಂತೆ ನಮ್ಮ ಮನಸ್ಸಿನ ಹಾಗು ಹೋಗುಗಳನ್ನು ನಿವಾರಣೆಗಳನ್ನು ಈಡೇರಿಸಿಕೊಳ್ಳಲು ದೀಪದಿಂದ ಜ್ಞಾನವು ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಮ್ಮ ದಾರಿಯಲ್ಲಿ ಕರೆದೊಯ್ಯುತ್ತದೆ ಗಂಧದ ಕಡ್ಡಿಯು ಯಾವ ಸ್ವಾರ್ಥವಿಲ್ಲದೆ ತನ್ನಂತಾನೇ ಉರಿದು ಎಲ್ಲರಿಗೂ ಪರಿಮಳವನ್ನು ಸೂಸುತ್ತದೆ ಪವಿತ್ರ ಪ್ರಸಾದವು ದೇವರಿಗೆ ನೀಡಿ ಅವನ ಅನುಗ್ರಹವನ್ನು ಸ್ವೀಕಾರ ಮಾಡುವಂಥದ್ದು ಲಕ್ಷ್ಮಿಯ ಸ್ವರೂಪವಾಗಿ ವಿಳ್ಳೆದೆಳೆ ಮುಕ್ಕಣ್ಣನಾದ ಪರಶಿವನ ರೂಪವಾಗಿ ತೆಂಗಿನಕಾಯಿ ಸಕಲ ಕಲ್ಮಶಗಳನ್ನು ಪವಿತ್ರಗೊಳಿಸಿ ಚರಣಾರವಿಂದದಲ್ಲಿ ಕಾಣಿಕೆಯಾಗಿ ನನ್ನ ಸ್ವೀಕರಿಸು ಆತ್ಮಾರ್ಪಣೆ ಪ್ರಾರ್ಥನೆಗಾಗಿ ಕುಮಾರಿ ರಶ್ಮಿ ಬಿಆರ್ ಟೆಂಥಿಯೇ ಹಾಗೂ ಕುಮಾರಿ ಲಿಖಿತಾ ಟೆಂತ್ ಗ್ರೇಡ್ ಈ ವಿದ್ಯಾರ್ಥಿಗಳನ್ನು ಆಹ್ವಾನಿಸುತ್ತಿದ್ದೇನೆ ತಂದೆಯೇ ದುಃಖ ಸಂತೋಷ ತುಂಬಿದ ಈ ಸಮ್ಮಿಲನದ ಸಮಯದಲ್ಲಿ ನಾವು ಬೇಡುವುದೊಂದೇ ನಮ್ಮ ಈ ಎಲ್ಲ ಮಕ್ಕಳನ್ನು ನಿಮ್ಮ ದಯೆಯುಳ್ಳ ಹಸ್ತದಿಂದ ಆಶೀರ್ವದಿಸಿರಿ ಪ್ರೀತಿ ಸ್ವರೂಪನು ಕರುಣಾಮಯನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ಹಸ್ತಗಳಿಗೆ ನಮ್ಮ ವಿದ್ಯಾರ್ಥಿಗಳ ಪೋಷಕರನ್ನು ಹಾಗೂ ಅವರ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುತ್ತಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ ನಮ್ಮ ಕ್ರೈಸ್ತ್ ಸಂಸ್ಥೆಯನ್ನು ಮತ್ತು ಆಡಳಿತ ವರ್ಗವನ್ನು ನಿಮ್ಮ ಅಮೂಲ್ಯವಾದ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸರ್ವಶಕ್ತನು ಸೇನಾಧೀಶ್ವರನು ಆದ ತಂದೆಯಾದ ದೇವರೇ ನಿಮ್ಮ ಅತ್ಯಮೂಲ್ಯವಾದ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸುತ್ತೇವೆ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಶ್ರೀಮತಿ ಸೋಫಿಯಾ ಶ್ರೀಮತಿ ಪಲ್ಲವಿ ಹಾಗೂ ಮಕ್ಕಳಿಗೆ ವಂದನೆಗಳು ತಂದೆ ತಾಯಿಯರಿಗೆ ಆರತಿ ಬೆಳಗುವ ಕಾರ್ಯಕ್ರಮ ದೇವರೇ ಅಪ್ಪ ಅಮ್ಮ ನನ್ನಮ್ಮ
ನೀವು ನಮ್ಮ ದೇವರೆಂದು ನಮ್ಮ ತಪ್ಪು ನಡತೆಗಳಿಂದ ನಿಮಗೆ ನೋವು ತಂದೆವು ಕಣ್ಣಿಗೆ ಕಾಣುವ ನೀವು ನಮ್ಮ ದೇವರೆಂದು ನಮ್ಮ ತಪ್ಪು ನಡತೆಗಳಿಂದ ನಿಮಗೆ ನೋವು ನಮ್ಮನ್ನು ಆಶೀರ್ವದಿಸಿ ಅನುಗ್ರಹಿಸಿ ಹೊತ್ತು ಹೆತ್ತು ಸಾಕಿ ಸಲಗಿದ ನಿಮ್ಮ ಮನಸ್ಸಿನ ಕನಸನ್ನು ನನಸಾಗಿಸಲು ಆಶೀರ್ವದಿಸಿ ತಿಳಿದು ತಿಳಿಯದೆಯೋ ನಾವು ಮಾಡಿದ ತಪ್ಪನ್ನು ಕ್ಷಮಿಸಿ ಅನುಗ್ರಹಿಸಿ ನೀವು ಉಣ್ಣದೆ ನಮಗೆ ಉಣ್ಣಿಸಿದಿರಿ ನೀವು ಕಣ್ಣೀರಿಟ್ಟರೂ ನಮ್ಮ ಕಣ್ಣು ನೆನೆಯದಂತೆ ಪ್ರೀತಿಸಿದ್ದೀರಿ ಪ್ರೀತಿಯ ಹೃದಯದಿಂದ ಧಾರಾಳವಾಗಿ ನಮಗೆ ಪ್ರೀತಿ ಉಣ್ಣಿಸಿದ್ದೀರಿ ಅಪ್ಪ ಅಮ್ಮ ನಮ್ಮನ್ನು ಆಶೀರ್ವದಿಸಿ ನಿಮ್ಮ ಪಾದಾರವಿಂದದಲ್ಲಿ ಮಕ್ಕಳಾದ ನಾವು ನಿಮ್ಮ ಕಾಲು ಹಿಡಿದು ಬೇಡುವುದು ಅರಸಿ ಆಶೀರ್ವದಿಸಿ ನನ್ನ ಅಪ್ಪ ಅಮ್ಮ ಈಗ ವಿದ್ಯೆಯ ತಂದೆ ತಾಯಿಯಂತಿರುವ ಜ್ಞಾನದ ದೀಪವನ್ನು ಹಚ್ಚಿದ ಗುರು ವೃಂದದವರ ಆಶೀರ್ವಾದವನ್ನು ಸ್ವೀಕರಿಸುವಂತಹ ಸಮಯ ಓ ದೇವರೇ ನಮ್ಮ ಈ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ನಿಮ್ಮ ಅಮೃತ ಹಸ್ತದಿಂದ ಅನುಗ್ರಹಿಸಿ ಆಶೀರ್ವದಿಸಿ ಏಕೈಕ ದೇವರು ಮತ್ತು ಗುರುವಾದ ನಿಮ್ಮನ್ನು ತಮ್ಮ ಜೀವನ ಉದ್ದಕ್ಕೂ ಮೊರೆ ಇಡುವಂತಾಗಲಿ ಇವರ ನಡನುಡಿಯನ್ನು ಪರಿಶುದ್ಧತೆಯಿಂದ ತುಂಬಿಸು ಹೃದಯದ ಅಂಧಕಾರವನ್ನು ನೀಗಿಸಲು ಜ್ಞಾನದೀಪವಾದ ನಿಮ್ಮೆಡೆಗೆ ಇವರನ್ನು ಸ್ವೀಕರಿಸಿ ಪ್ರತಿಭೆಗೆ ತಕ್ಕ ಪುರಸ್ಕಾರ ಸಿಗಲೇಬೇಕು ಕಳೆದ ವರ್ಷ 2019-20 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ ಕುಮಾರಿ ಪ್ರಜ್ಞಾಳನ್ನು ಪುರಸ್ಕರಿಸಿ ಆಕೆಯ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸುವ ಸುಸಮಯವಿದು ಕಳೆದ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ 625ಕ್ಕೆ 618 ಅಂಕಗಳನ್ನು ಪಡೆದು ತಾಲೂಕು ಟಾಪರ್ ಆಗಿರುವಂತಹ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಪ್ರಜ್ಞಾ ಯುಎಂ ಮತ್ತು ಅವರ ತಂದೆ ಉದಯ ಭಟ್ ರವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ ದಯಮಾಡಿ ಸಂದರ್ಭದಲ್ಲಿ ಈ ಒಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಲು ಈ ಒಂದು ಸಮಾರಂಭಕ್ಕೆ ಭಾಗಿಯಾಗಿರುವಂತಹ ಉದಯ ಭಟ್ ಸರ್ ಅವರನ್ನ ಮತ್ತೆ ನಮ್ಮ ವಿದ್ಯಾರ್ಥಿನಿ ಪ್ರಜ್ಞಾಳನ್ನ ನಮ್ಮ ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ರೆವರೆಂಟ್ ಫಾದರ್ ಸೆಬಾಸ್ಟಿಯನ್ ರವರು ಹಾಗೂ ಮ್ಯಾನೇಜರ್ ಫಾದರ್ ಅವರ್ ಆಗಿರುವಂತಹ ರೆನ್ನಿ ರವರು ಹಾಗೂ ಆಡಳಿತಾಧಿಕಾರಿ ಸಂಯೋಜಕರಾಗಿರುವಂತಹ ರೆವರೆಂಟ್ ಫಾದರ್ ಸನೀಶ್ ರವರು ಹಾಗೂ ಮೇಡಮ್ ರವರು ಎಲ್ಲರೂ ಗಣ್ಯರು ಈ ಒಂದು ಗೌರವ ಸಮರ್ಪಣೆಯಲ್ಲಿ ಭಾಗಿಯಾಗಬೇಕು ಅಂತ ಅವರಲ್ಲಿ ವಿನಯವಾಗಿ ಕೇಳ್ಕೊತಾ ಇದ್ದಾರೆ ದಾಯ ಹೇಳಿ ತೆರಳುತ್ತಿರುವ 10ನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನೆನಪಿನ ಕಾಣಿಕೆಯನ್ನು ವಿತರಿಸುವ ಸಮಯ ¶¶
ಇವತ್ತಿನ ಈ ಗುರುವಂದನ ಕಾರ್ಯಕ್ರಮ ಒಂದೇ ಮಾತಲ್ಲಿ ಹೇಳೋದಾದ್ರೆ ಸುಖ ದುಃಖಗಳ ಸಮ್ಮಿಲನ ಅಂತ ಹೇಳ್ಬೋದು. ದುಃಖ ಯಾಕೆ ಅಂದ್ರೆ ಸುಮಾರು 10, 12, 13 ವರ್ಷಗಳಷ್ಟು ಸುದೀರ್ಘ ವ್ಯಾಸಂಗವನ್ನ ಇಲ್ಲೇ ಮಾಡಿ ತಮ್ಮ ಶಾಲಾ ಜೀವನವನ್ನ ಮುಗಿಸುವಂತಹ ದಿನ. ಮಕ್ಕಳನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸುವ ದೃಷ್ಟಿಯಿಂದ ಇತ್ತೀಚೆಗೆ ನಡೆದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮತ್ತಷ್ಟು ಪ್ರೋತ್ಸಾಹ ನೀಡುವ ಸಮಯ ಇದಾಗಿದೆ. 2020-21 ಸಾಲಿನ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಮೊದಲ 10 ಸ್ಥಾನ ಟಾಪ್ 10 ಪಡೆದ ವಿದ್ಯಾರ್ಥಿಗಳನ್ನು ಆಶೀರ್ವದಿಸಿ ಶುಭ ಕೋರಬೇಕೆಂದು ನಮ್ಮ ಶಾಲೆಯ ಮ್ಯಾನೇಜರ್ ಹಾಗೂ ಅಡ್ಮಿನಿಸ್ಟ್ರೇಟರ್ ರೆವರೆಂಟ್ ಫಾದರ್ ರೆಡ್ಡಿ ಸೀಮಯ್ಯ ಅವರನ್ನು ಕೇಳಿಕೊಳ್ಳುತ್ತೇನೆ. ಮಾನಸ ಸಹನಾಚಿ ಸಿಬಿಎಸ್ಇ 10ನೇ ಗ್ರೇಡ್ನ ಟಾಪ್ 5 ವಿದ್ಯಾರ್ಥಿಗಳ ಹೆಸರನ್ನು ತಿಳಿಸಲು ಬರುತ್ತಿದ್ದಾರೆ ಶ್ರೀಮತಿ ಜಸಿಂತಾ ವೇದಿ. 10th ಗ್ರೇಡ್ ಸಿಬಿಎಸ್ಇಯಲ್ಲಿ ಪ್ರಥಮ 5 ಸ್ಥಾನ ಟಾಪ್ 5 ಪಡೆದ ವಿದ್ಯಾರ್ಥಿಗಳನ್ನು ಹರಸಿ ಆಶೀರ್ವದಿಸಬೇಕಾಗಿ ನಮ್ಮ ಶಾಲೆಯ ಅಕಾಡೆಮಿಕ್ ಕೋಆರ್ಡಿನೇಟರ್ ರೆವರಿ ಫಾದರ್ ಸನೀಶ್ ಸಿಎಂಐರವರನ್ನು ಕೇಳಿಕೊಳ್ಳುತ್ತೇವೆ. ಟಾಪ್ 2 ಮೌಲ್ಯಾಂಕನ ಟಾಪ್ 1 ಸ್ಥಾನದಲ್ಲಿ ಪೋಷಕರ ಅಭಿಪ್ರಾಯವನ್ನು ಪ್ರಕಟಗೊಳಿಸಲು ಎಲ್ಲಾ ಪೋಷಕರ ಪರವಾಗಿ ವಿದ್ಯಾರ್ಥಿನಿ ಮಾನಸಳ ಪೋಷಕರಾದ ಶ್ರೀಮತಿ ಸುನಂದರವರನ್ನು ಒಂದೆರಡು ಮಾತನಾಡಲು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸಂಸ್ಥೆ ಕಟ್ಟಿರೋ ಫಾದರು ಮತ್ತು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇನ್ನೊಂದು ಹೇಳಬೇಕು ಅಂದರೆ ನನಗೂ ಒಂದು ಹೊರಗಡೆ ಕಳಿಸ್ಬೇಕು ಅಂತ ಭಯ ಇದೆ. ಈ ಸಂಸ್ಥೆಯಿಂದ ಒಂದು ಕಾಲೇಜ್ ಆಗಬೇಕು ಅನ್ನೋದು ನಮ್ಮ ಮನೆಯವರೆಲ್ಲರಿಗೂ ಆಸೆ. ನನ್ನ ಒಂದು ಅಭಿಪ್ರಾಯದ ಎರಡು ಹಿತನುಡಿಗಳನ್ನು ಈ ವೇದಿಕೆ ಮೇಲೆ ಹಂಚಿಕೊಳ್ಳಲು ನಾನು ಬಯಸ್ತೇನೆ. ಈ ಶಾಲೆಯ ಸಂಬಂಧ ಸುಮಾರು ನನಗೆ 21 ವರ್ಷಗಳ ಕಾಲ ಅಭಿನವ ಸಂಬಂಧವನ್ನು ಈ ಶಾಲೆಯಲ್ಲಿ ನಾನು ಹೊಂದಿದ್ದೇನೆ. ಬಹಳ ಸಂತೋಷದಿಂದ ಮತ್ತು ಹೆಮ್ಮೆಯಿಂದ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಶ್ರೀಯುತರಿಗೆ ಧನ್ಯವಾದಗಳು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆಲ್ಲರ ಪರವಾಗಿ ಅನಿಸಿಕೆಯನ್ನು ವ್ಯಕ್ತಪಡಿಸಲು 10ನೇ ಬಿ ವಿಭಾಗದ ನಿಶಾಂತನನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಗುಡ್ ಆಫ್ಟರ್ನೂನ್ ಟು ಎವ್ರಿವನ್ ಪ್ರೆಸೆಂಟ್ ಇಯರ್, ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್ ರೆವರೆಂಟ್ ಫಾದರ್ ಸೆಬಾಸ್ಟಿನ್, ರೆವರೆಂಟ್ ಫಾದರ್ ರೆನಿ ಅಡ್ಮಿನಿಸ್ಟ್ರೇಟರ್ ಫಾದರ್ ಆಫ್ ಕ್ರೈಸ್ಟ್ ಸ್ಕೂಲ್ ತಾಂಡೋಪುರ, ರೆವರೆಂಟ್ ಫಾದರ್ ಸನೀಶ್ ಅಡ್ವೈಸರ್ ಅಂಡ್ ಕೋಆರ್ಡಿನೇಟರ್ ಆಫ್ ಕ್ರೈಸ್ಟ್ ಸ್ಕೂಲ್ ತಾಂಡೋಪುರ. As this day, the last day of our program Guru Vandanam, I take this opportunity to thank all my teachers, friends and parents. Teachers are those who work really hard for the betterment of students and they take several risks and commitment for the beneficial of students. Today I took this opportunity to share my experience which I have spent in this school for 12 years. My school is my best place in my life. Good afternoon everyone, I am Rashmi BR from 10th A. Today I am here to share my opinion about our school. Firstly, I would like to tell that I am very lucky to be the part of this Christ family and I thank God for giving me such a wonderful teachers and my classmates. ಮನದಾಳದಿಂದ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ರಶ್ಮಿ ರವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಮಕ್ಕಳಿಂದ ಶಾಲೆಗೆ ನೆನಪಿನ ಕಾಣಿಕೆ. ಶಾಲಾ ಪ್ರಾಂಶುಪಾಲರು ಅದನ್ನು ಸ್ವೀಕರಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ವಂದನೆಗಳನ್ನು ಸಲ್ಲಿಸಲಿದ್ದಾರೆ ಸಹ ಶಿಕ್ಷಕಿಯಾದಂತಹ ಶ್ರೀಮತಿ ಮಧುರಾ ಮೇಡಮ್. ವಿದ್ಯೆ ಆಲೋಚನೆಗಳಿಗೆ ಅವಕಾಶ ಮಾಡಿಕೊಡುವುದಲ್ಲದೆ ಹಾರಲು ರೆಕ್ಕೆಗಳನ್ನು ಮೂಡಿಸುತ್ತದೆ ಎಂಬ ವಿವೇಕಾನಂದರ ಅಮರವಾಣಿಯನ್ನು ಸ್ಮರಿಸುತ್ತಾ 2020-21 ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಮ್ಮಿಕೊಂಡಿರುವ ಗುರುವಂದನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅತಿಥಿಗಳನ್ನು ವಂದಿಸಲು ಹರ್ಷಿಸುತ್ತೇನೆ. ಪೋಷಕರಾದ ನೀವು, ತಂದೆ ತಾಯಿಯರು, ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಕೈಯಿಂದ ನೀವು ಊಟವನ್ನು ಅವ್ರ ಬಾಯಲ್ಲಿ ಇಟ್ಕೊಟ್ಟಿದ್ದೀರಿ. ಇವತ್ತು ನಾವು ಇಲ್ಲಿ ಊಟ ಅರೇಂಜ್ ಮಾಡಿದ್ದೀವಿ. ನಿಮಗೆ ನಿಮ್ಮ ಮಕ್ಕಳು ನಿಮ್ಮ ಬಾಯಿಗೆ ಇವರೇ ಅವರ ಕೈಯಿಂದ ನಿಮ್ಮ ಬಾಯಿಗೆ ಅವರು ಅನ್ನವನ್ನು ಕೊಡ್ತಾರೆ. ಅದನ್ನು ಸ್ವೀಕರಿಸಬೇಕು.